नमस्कार भवन चानल गे स्वागत सुस्वागत नानु जयश्री राजु लॉकडाउन टैलेंट गागी मत्तोम्मे निम्म मुंदे मक्कले नानी लॉकडाउन टैलेंट अंत हेळिबिट्टु एष्टोंदु टास्क कोट्टिद्देल्ल तुंबा ओळ्ळे मक्कळु एल्लानू माडिदारे एष्टोंदु जन माडिदारे ईग मत्ते केलवु मक्कळु नावु माडिरो आर्ट इदे नावु इन्नु माड्ता इदीवि कळिसबहुदा अंत केळिद्रु ಪಾಪ ಮಕ್ಕಳಲ್ವಾ ಮುದ್ದಾ ಕೇಳಿದಾಗ ನಮ್ಗೆ ಬೇಡ ಅಂತ ಹೇಳೋಕ್ಕಾಗತ್ತಾ ಕಳಿಸಿ ಅಂತ ಹೇಳಿದ್ದಾಯಿತು. ನಾವೇನು ಮಾಡ್ತೀವಿ ಈಗ, ನಮ್ಮ ಯೋಚನೆ ಹೇಗಿರುತ್ತೆ, ಮಕ್ಕಳು ನಾಲ್ಕು ಜನ ಸೇರಿದ್ರು ಅಂದರೆ ಆಟ ಆಡ್ಕೊಂಡು ಟೈಮ್ ಕಳೀತಾರೆ ಅಂತ. ಆದರೆ ಲಾಕ್ಡೌನ್ ಇರೋದ್ರಿಂದ ಮಕ್ಕಳಿಗೆ ಹೊರಗಡೆ ಆಟ ಆಡೋಕ್ಕೆ ಯಾವ ತಂದೆ ತಾಯಿನೂ ಬಿಡ್ತಾ ಇಲ್ಲ. ಹಾಗಿದ್ರೆ ಏನು ಮಾಡೋದಪ್ಪ, ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಬಂದು ಸೇರಿದಾಗ ಅಲ್ಲಿ ಏನು ಮಾಡ್ದಪ್ಪ ಅಂತ ಯೋಚನೆ ಮಾಡಿದ್ದಲ್ಲ, ಏನು ಮಾಡಿದ್ದಾರೆ ಅಂತ ನಾವಿವಾಗ ನೋಡಬೇಕು. ಬನ್ನಿ, ಆ ಮಕ್ಕಳು ಕಳಿಸಿರುವಂಥ ಕೆಲವೊಂದು ಆರ್ಟ್ಗಳನ್ನು ನಾವು ನೋಡೋಣ.
ಮಾಡಿದ್ರಲ್ವಾ ಮಕ್ಕಳೇ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟೊಂದು ವೆರೈಟಿ ಮಾಡಿದಾರಲ್ವಾ ಮಕ್ಕಳು. ಅದಕ್ಕೆ ಹೇಳೋದು ಯಾವಾಗಲೂ ಮಕ್ಕಳು ಅಂತ ಅಂದರೆ ಕ್ರಿಯೇಟಿವಿಟಿ ಅಂದರೆ ಮಕ್ಕಳು, ಮಕ್ಕಳು ಅಂದರೆ ಕ್ರಿಯೇಟಿವಿಟಿ. ಅದೇ ರೀತಿ ನಾನು ಇನ್ನೊಂದು ಟಾಸ್ಕ್ ಕೊಟ್ಟಿದ್ದೆ, ಏನು, ನೀವು ಹಾಡಿದ್ದಾಗಲಿ, ನೀವು ಡ್ಯಾನ್ಸ್ ಮಾಡಿದ್ದಾಗಲಿ, ನೀವು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಿದ್ದಾಗಲಿ ನಮ್ಮ ಕಳಿಸಿ ಅಂತ. ಎಷ್ಟೊಂದು ಮಕ್ಕಳು ಈಗಾಗಲೇ ಕಳಿಸಿದ್ದಾರೆ. ಯಾರ್ಯಾರು ಕಳಿಸಿರ್ಬೋದು ಅದೆಲ್ಲ ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಈಗ ಒಂದು ಎರಡು ವಿಡಿಯೋ ನೋಡೋಣ, ಒಂದು ಹಾಡು, ಇನ್ನೊಂದು ನೃತ್ಯ. ಫಸ್ಟ್ ನಾವು ಒಂದು ಹಾಡನ್ನು ಕೇಳಿಸ್ಕೊಳ್ಳೋಣ. ಗೌತಮ್ ನಾಯ್ಕ್ ಹೊನ್ನಾವರ್ ಅವನು ಹಾಡಿರುವಂಥ ಹಾಡನ್ನು ಕೇಳಿಸ್ಕೊಳ್ಳೋಣ, ಬನ್ನಿ. ಎಷ್ಟು ಚೆನ್ನಾಗಿ ಹಾಡಿದೀಯೋ ಕಂದ ನೀನು. ಈಗ ಹಾಡಾಯ್ತಲ್ವ, ಮತ್ತೆ ಡಾನ್ಸ್ ನೋಡೋಣ. ಒಂದು ಯಶಸ್ವಿನಿ ಜೋಶಿ, ಬೆಂಗಳೂರಿನ ಹುಡುಗಿ, ಅವಳು ಒಂದು ಪುಟ್ಟ ಭರತನಾಟ್ಯ ಮಾಡಿ ತೋರಿಸಿದ್ದಾಳೆ. ಮುದ್ದು ಮುದ್ದಾಗಿದ್ದಾಳೆ. ಯಾವ ಡಾನ್ಸ್ ಮಾಡಿದ್ದಾಳೆ ಭರತನಾಟ್ಯದಲ್ಲಿ ನೋಡೋಣ, ಬನ್ನಿ. ಸಂಶೋಧಿತ ತರಿಕೆ ಕದ ಕಥೆ ಕಥೆ ಮುಖದ
ತರಿಕೆಟದ ಕಥೆ ತಂದೆ ಹರಿದ ತರಿಕೆಟದ ಕಥೆ ತಂದೆ ವರ ಹರಿದ ತರಿಕೆಟದ ಕಥೆ ತಂದೆ ಗರ್ಭ ಹರಿದ ತರಿಕೆಟದ ಕಥೆ ತಂದೆ ವಾವ್, ಸೂಪರ್ ಆಗಿ ಮಾಡಿದಾಳಲ್ವಾ? ಥ್ಯಾಂಕ್ ಯು ಕಂದ, ತುಂಬಾ ಚೆನ್ನಾಗಿ ಮಾಡಿದೀಯ ಕಣ. ಈಗ ಮಕ್ಕಳಿದ್ ಮುಗೀತು, ನೆಕ್ಸ್ಟ್ ಯಾವುದು? ಅಡಿಗೆ ಟಾಸ್ಕ್ ದೊಡ್ಡವ್ರಿಗೆ ಅಂತ ಕೊಟ್ಟಿರೋದು. ಅಡಿಗೆ ಟಾಸ್ಕಲ್ಲಿ ಎಷ್ಟೊಂದು ಅಡಿಗೆ ಬಂದಿದೆ. ಈಗ ಆ ಅಡಿಗೆಗಳಲ್ಲಿ ಕೆಲವೊಂದು ಅಡಿಗೆಗಳನ್ನು ನೋಡೋಣ. ಯಾವ ಅಡಿಗೆ ನಾನು ಹೇಳಿದ್ದು? ಮನೆಯಲ್ಲಿ ಸುತ್ತಮುತ್ತ ಸಿಗುವಂಥ ಕೆಲವೊಂದು ಸಾಮಾನುಗಳು ಅಥವಾ ಮನೆ ಒಳಗಡೆ ಇರುವಂಥ ಯಾವುದು ಬೇಳೆಕಾಳು ಅವುಗಳಿಂದ ಮಾಡುವಂಥ ಸಾಂಪ್ರದಾಯಿಕ ಅಡಿಗೆಗಳನ್ನು ಮಾಡೋದಕ್ಕೆ ಹೇಳಿದ್ದೆ. ಈಗ ಮಾಡಿರುವಂಥ ಕೆಲವು ಸಾಂಪ್ರದಾಯಿಕ ಅಡಿಗೆಗಳಲ್ಲಿ ಮೊದಲನೆಯದು, ಈ ಮಾವಿನಕಾಯಿ ಕಾಲ ಆಗಿರೋದ್ರಿಂದ ಎಲ್ಲ ಕಡೆಗೂ ಮಾವಿನಕಾಯಿ ಸಿಗ್ತಾ ಇರತ್ತೆ. ಅದರಲ್ಲಿ ಈ ಮಾವಿನಕಾಯಿದೇನೋ ಮಾಡಿದ್ದಾರೆ. ಏನು ಮಾಡಿರ್ಬೋದು? ಬನ್ನಿ ನೋಡೋಣ. ಯಾರು ಮಾಡಿರೋದು? ಲಕ್ಷ್ಮೀ ಜಿ ಭಟ್ ಇವರು ಮಾಡಿರುವಂಥ ಒಂದು ಅಡಿಗೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀ ಜಿ ಭಟ್. ನಾನು ಶಿರಸಿಯ ನಿವಾಸಿ. ನಾನು ಮಾವಿನಕಾಯಿಯ ಜಾಮ್ ಮಾಡುವ ವಿಧಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಮಾವಿನಕಾಯಿ ಜಾಮಿಗೆ ಬೇಕಾಗುವ ಸಾಮಗ್ರಿಗಳು ನಾಲ್ಕೇ ನಾಲ್ಕು: ಮಾವಿನಕಾಯಿ, ನೀರು, ಸಕ್ಕರೆ, ಯಾಲಕ್ಕಿ ಪುಡಿ. ಈಗ ನಾನು ಮಾವಿನಕಾಯಿಯನ್ನು ನೋಡಿ, ನಾಲ್ಕು ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೇನೆ. ಈ ತುರಿದು ಇಟ್ಟುಕೊಂಡ ಮಾವಿನಕಾಯಿ ತುರಿಯ ಎರಡು ಪಟ್ಟು ಸಕ್ಕರೆ ಇಟ್ಕೊಂಡಿದ್ದೇನೆ. ಸಕ್ಕರೆ ಕರಗುವಷ್ಟು ನೀರು, ಪರಿಮಳಕ್ಕೆ ಯಾಲಕ್ಕಿ ಪುಡಿ. ಈ ಮಾವಿನಕಾಯಿಯ ತುರಿಯನ್ನು ಈಗ ಕುಕ್ಕರಲ್ಲಿ, ಕುಕ್ಕರೊಳಗೆ ನೀರು ಹಾಕಿ ಕುಕ್ಕರಲ್ಲಿ ಇಡ್ತಾ ಇದ್ದೇನೆ. ಈ ತುರಿಗೆ ನೀರು ಬೇಡ. ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚುತ್ತೇನೆ. ಈಗ ಇದರ ಮುಚ್ಚಲು ಹಾಕಿ ಇದು ಎರಡು ಸೀಟಿ ಹಾಕಬೇಕು. ಈ ಕಡೆ ಸಕ್ಕರೆಗೆ ಕರಗುವಷ್ಟು ನೀರು ಹಾಕಿದ್ದೇನೆ. ಇದನ್ನು ಈ ಕಡೆ ಇಡ್ತೇನೆ. ಈ ಕಡೆ ಮಾವಿನಕಾಯಿ ಬೇಯ್ತಾ ಇರುತ್ತೆ, ಈ ಕಡೆ ಸಕ್ಕರೆ ಪಾಕ ಬರ್ತಾ ಇರ್ತದೆ. ಸಕ್ಕರೆ ಪಾಕ ಬರುವ ತನಕ ಕೈ ಆಡಿಸ್ತಾ ಇರಬೇಕು. ಸಕ್ಕರೆ ಪಾಕ ಬರುವ ತನಕ ಕೈ ಆಡಿಸ್ತಾ ಇರಬೇಕು. ಇಲ್ಲಿ ಅಲ್ಲಿಯ ತನಕ ಮಾವಿನಕಾಯಿ ಬೇಯುತ್ತೆ. ನೋಡಿ, ಈ ಥರ ಪಾಕ ಬಂದಿದೆ ಇದು. ನೋಡಿ, ಇಷ್ಟು ಪಾಕ ಬರಬೇಕು. ಕೈಯಿಂದ ಮುಟ್ಟಿದರೆ ಇದೆ ಹೀಗೆ ಅಂಟಂಟು ಬರಬೇಕು. ಈಗ ಇದಕ್ಕೆ ನಾನು ಮಾವಿನ ತುರಿಯ ಬೇಯಿಸಿದ ತುರಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ಎರಡು ಸೀಟಿ ಹಾಕಿ ಆಫ್ ಮಾಡಿ 10 ನಿಮಿಷ ಆಗಿದೆ. ಇದಕ್ಕೆ ಈ ತುರಿಯನ್ನು ನೋಡಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಇದಕ್ಕೆ ಮಿಕ್ಸ್ ಮಾಡಿದ್ದೇನೆ. ಇದು ಸಕ್ಕರೆ ಪಾಕದ ಜೊತೆಗೆ 5 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಥರ ಇದೆ. ಇದು ಸರಿಯಾಗಿ ಮಿಕ್ಸ್ ಆಗೋ ತನಕನೂ ಕುದಿಯುತ್ತಾ ಇರಬೇಕು. ನೋಡಿ, ಈಗ ಇದು ಮಾವಿನ ತುರಿಯಲ್ಲಿ ಸ್ವಲ್ಪ ನೀರಿನಂಶ ಇದ್ದಿದ್ದಕ್ಕೆ ಇದನ್ನು ಮತ್ತೆ 5 ನಿಮಿಷ ಕುದಿಸಬೇಕು. ಇದು 5 ನಿಮಿಷ ಆದಮೇಲೆ ಪಾಕ ರೆಡಿಯಾಗುತ್ತೆ. ಇನ್ನೂ ಆಗಿಲ್ಲ. ಈಗ ಮಾವಿನ ತುರಿ ಹಾಕಿದ ಮೇಲೆ
ಮತ್ತೆ ಪಾಕ ಬರಬೇಕು. ಇದು ನೋಡಿ ಇಲ್ಲೆಲ್ಲ ಹಾಗೆ ಹಾಗೆ ಇದೆ. ಇದೆಲ್ಲ ಚೆನ್ನಾಗಿ ಹೀಗೆ ತಿಕ್ಕಿ ಚೆನ್ನಾಗಿ ನೋಡಿ ಕುದಿಸಬೇಕು. ನಾನು ಇದನ್ನ ತೋತಾಪುರಿ ಮಾವಿನಕಾಯಿಂದ ಮಾಡಿದ್ದು, ಬೇರೆ ಮಾವಿನಕಾಯಿಂದನೂ ಮಾಡಬಹುದು. ಸ್ವಲ್ಪ ಹುಳಿ ಕಡಿಮೆ ಇರುವ ಮಾವಿನಕಾಯಿಂದ ಇದನ್ನು ಮಾಡಿದರೆ ಒಳ್ಳೆಯದು. ಹುಳಿ ಮಾವಿನಕಾಯಿ ಆದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ. ಅದಕ್ಕಾಗಿ ನಾನು ತೋತಾಪುರಿ ಮಾವಿನಕಾಯಿಂದ ಮಾಡ್ತಾ ಇದ್ದೇನೆ. ತೋತಾಪುರಿ ಮಾವಿನಕಾಯಿಂದ ಮಾಡಿದರೆ ಒಳ್ಳೆಯದು. ಇದಕ್ಕೆ ಈಗ ನೋಡಿ ಒಂದು ಚಮಚೆ ಪರಿಮಳಕ್ಕೆ ಯಾಲಕ್ಕಿ ಪುಡಿ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿ ಮತ್ತೆ ಹೀಗೆ ನೋಡಿ ಎಳೆಯ ಪಾಕ ಬಂದ ತನಕನೂ ಕುದಿಯುತ್ತಾ ಇರಬೇಕು. ನೋಡಿ ಇದು ಈಗ ಮಾವಿನಕಾಯಿ ಜಾಮು ರೆಡಿಯಾಗಿದೆ. ಇದನ್ನು ಗ್ಯಾಸ್ ಆರಿಸಿ ಮುಚ್ಚಿಡ್ತೇನೆ. ಮುಚ್ಚಿಟ್ಟ ಮೇಲೆ ತಣ್ಣಗಾದ್ಮೇಲೆ ಆರಿದ ಮೇಲೆ ಇದನ್ನು ಬಾಟಲಿಯಲ್ಲಿ ತುಂಬಿಡ್ಬೋದು. ಇದನ್ನು ಬಾಟಲಿಯಲ್ಲಿ ತುಂಬಿ ಇದನ್ನು ಹೊರಗಡೆ ಇಟ್ಟರೆ ಒಂದೂವರೆ ಎರಡು ತಿಂಗಳು ಚೆನ್ನಾಗಿರುತ್ತೆ. ಫ್ರಿಜ್ನಲ್ಲಿಟ್ಟರೆ 5 ತಿಂಗಳು 6 ತಿಂಗಳು ಇನ್ನೂ ಚೆನ್ನಾಗಿರುತ್ತೆ. ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಇದು ರೊಟ್ಟಿ ಜೊತೆ, ಚಪಾತಿ, ದೋಸೆ, ಪುರಿ, ಇಡ್ಲಿ ಜೊತೆಗೂ ತಿನ್ಬೋದು. ಹಾಗೇನೂ ತಿಂದರೂ ಚೆನ್ನಾಗಿರುತ್ತೆ. ನೋಡಿ 4 ಸಾಮಾನ್ಯದ ಮಾಡಿದ ಒಳ್ಳೆ ರುಚಿ ರುಚಿಯಾದ ಮಾವಿನಕಾಯ ಜಾಮ್ ನೋಡಿ ನಮ್ಮ ಮಗು ಕೊಡ್ತೇನೆ ಈಗ ಅದನ್ನು ನಾನು. ತಿನ್ನು ಪುಟ, ಟೇಸ್ಟ್ ಹೇಗಿದ್ರು ಹೇಳು. ತಿನ್ನು, ಸೂಪರ. ಇದು ಬಿಸಿ ಇದ್ದಾಗ ತೆಳು ಕಾಣುತ್ತೆ, ತಣ್ಣಗಾದ್ಮೇಲೆ ದಪ್ಪ ಆಗುತ್ತೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಅಯ್ಯೋ ಬೇಜಾರು, ಲಾಕ್ಡೌನ್ ಇದೆ, ಏನ್ ಮಾಡೋದಪ್ಪ, ಅಕ್ಕಪಕ್ಕ ಹೋಗೋ ಹಾಗೆ ಇಲ್ಲ, ಮಾತಾಡೋ ಹಾಗೆ ಇಲ್ಲ ಅಂತ ಹೇಳ್ತಾ ಇರುವಂತಹ ಈಗಿನ ಮಹಿಳೆಯರಿಗೆ ಲಕ್ಷ್ಮೀಜಿ ಭಟ್ ಅವರು ಸ್ಫೂರ್ತಿ, ಮಾದರಿ. ಯಾಕಂದರೆ ಅವರು ಈ ವಯಸ್ಸಲ್ಲೂ ಕೂಡ ಲವಲವಿಕೆಯಿಂದ ಎಷ್ಟು ಉತ್ಸಾಹದಿಂದ ಅಡುಗೆ ಮಾಡಿದ್ರು ನೋಡಿ. ಮನೆಯಲ್ಲಿ ಸಿಗುವಂಥ ಮಾವಿನಕಾಯಿಗಳನ್ನು ತಗೊಂಬಂದು ಏನು ಮಾಡಿದ್ರು ಅವರು, ಮಾವಿನಕಾಯಿ ಜ್ಯಾಮ್ ಮಾಡಿದ್ರು. ಹೊರಗಡೆ ಅಂಗಡಿಯಿಂದ ಜ್ಯಾಮ್ ತರಬೇಕಾಗಿಲ್ಲ, ಮನೆಯಲ್ಲೇ ಮಾವಿನಕಾಯಿ ಜ್ಯಾಮ್ ತಯಾರಿಸ್ಬಿಟ್ಟು ಮಕ್ಕಳಿಗೆ ಚಪಾತಿಗೋ ದೋಸೆಗೋ ಬ್ರೆಡ್ ತಂದರೆ ಬ್ರೆಡ್ಗೋ ಹಾಕ್ಕೊಡ್ಬೋದಲ್ವಾ, ಮಾಡಿಟ್ರೆ ಕೆಡೋದು ಇಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇದನ್ನು ಪ್ರತಿಯೊಬ್ಬರು ನಾವು ತಿಳ್ಕೊಂಡು ಮಾಡೋದು ಎಷ್ಟು ಸುಲಭ ಅಲ್ವಾ. ಥ್ಯಾಂಕ್ ಯು ಆಂಟಿ. ಈಗ ಮುಂದಿನ ಅಡುಗೆ ಯಾರು ಮಾಡಿರ್ಬೋದು, ಜ್ಯೋತಿ ಪಂಡಿತ್ ಅಂತ. ಅವರು ಮೂಲತಃ ಗೋಕರ್ಣದವರು, ಆದರೆ ವಾಸ ಇರೋದು ಬೆಂಗಳೂರಲ್ಲಿ. ಯಾವ ಅಡುಗೆ ಮಾಡಿರ್ಬೋದು, ಅವರು ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾರೆ ಆದರೆ ಪಾಕ ಪ್ರವೀಣೆ ಕೂಡ. ಯಾವ ಅಡುಗೆ ಮಾಡಿದಾರಂತ ಒಂದ್ಸರ್ತಿ ನೋಡೋಣ ಬನ್ನಿ. ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮ್ಗೆ ಬೀಟ್ರೂಟ್ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೀಟ್ರೂಟು ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಮತ್ತೆ ಅದು ರಕ್ತ ವೃದ್ಧಿ ಮಾಡೋಕ್ಕೂ ತುಂಬಾ ಒಳ್ಳೇದು. ಅದಕ್ಕೆ ನಾನು ಬೀಟ್ರೂಟ್ನ ಚಟ್ನಿ ರೂಪದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಬೀಟ್ರೂಟ್ ಒಂದನ್ನೇ ಯೂಸ್ ಮಾಡ್ತಾ ಇಲ್ಲ, ಅದ್ರ ಜೊತೆ ನಾನು ಒಂದು ಟೊಮೆಟೊ ಮತ್ತೆ ಒಂದು ದೊಣ್ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲದನ್ನು ಹಾಕಿದ್ರೆ ಬೀಟ್ರೂಟಿನ ಚಟ್ನಿ ತುಂಬಾ ರುಚಿಯಾಗುತ್ತೆ. ಎಲ್ಲರೂ ಇದನ್ನ ಟ್ರೈ ಮಾಡಿ ನೋಡಿ. ಮತ್ತೆ ಇದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಅಂತ ಬೀಟ್ರೂಟ್ ಚಟ್ನಿ ತೋರಿಸ್ತಾ ಇದ್ದೀನಿ. ಎಲ್ರು ಇದನ್ನ ಟ್ರೈ ಮಾಡಿ ನೋಡಿ. ಮತ್ತೆ ನಾನಿಲ್ಲಿ ಸಿಂಪಲ್ ಆಗಿ ಬೀಟ್ರೂಟ್ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನ 2-3 ದಿನ ಆಚೆನೆ ಇಟ್ಕೊಂಡು ತಿನ್ಬೇಕು ಅಂದ್ರೆ ಅದನ್ನ ನೀವು ಬೀಟ್ರೂಟ್ ಚಟ್ನಿ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಆವಾಗ ನೀವು 2-3 ದಿನ ಆಚೆ ಇಟ್ರು ಬೀಟ್ರೂಟ್ ಚಟ್ನಿ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನ ಚಪಾತಿ, ದೋಸೆ, ಇಡ್ಲಿ, ಅನ್ನದ ಜೊತೆನೂ ತಿನ್ಬಹುದು. ನಮ್ಮೂರ್ ಕಡೆ ಇದನ್ನ ಬಿಸಿ ಅನ್ನದ ಜೊತೆ ತೆಂಗಿನಕಾಯಿ ಎಣ್ಣೆ ಹಾಕೊಂಡು ತಿಂತಾರೆ. ನಿಮ್ಗೆ ತುಪ್ಪ ಇಷ್ಟ ಇದ್ರೆ ತುಪ್ಪ ಜೊತೆನೂ ತಿನ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ಎಲ್ರು ಟ್ರೈ ಮಾಡಿ ನೋಡಿ. Thank you.
ಇವತ್ತು ಬೀಟ್ರೂಟ್ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಬೇಕಾದ್ರೆ ನೀವು ಹಾಕೋಬಹುದು. ನಾನಿವತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸ್ತಾ ಇಲ್ಲ, ಹಾಗೇನೆ ಇದು ತುಂಬಾ ಚೆನ್ನಾಗಿರುತ್ತೆ. ಬೀಟ್ರೂಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಅದಕ್ಕೆ ನಾನು ಆದ್ರೆ ಇದ್ರ ಜೊತೆ ನಾನು ಒಂದು ಟೊಮೆಟೊ ಮತ್ತೆ ಒಂದು ಕಾಲ್ ಭಾಗದಷ್ಟು ಕ್ಯಾಪ್ಸಿಕಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಈ ಬೀಟ್ರೂಟ್ ನೋಡಿ, ಒಂದು ಕಾಲ್ ಭಾಗದಷ್ಟು ಬೀಟ್ರೂಟ್ ತಗೊಂಡಿದ್ದೀನಿ, ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೋಬೇಕು, ಆಮೇಲೆ ಟೊಮೆಟೊ ಮತ್ತೆ ಕ್ಯಾಪ್ಸಿಕಮ್ ನು ಹೆಚ್ಕೋಬೇಕು. ಅದ್ರ ಜೊತೆ ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ಬೇಕು ಚಟ್ನಿಗೆ. ಇಲ್ಲಿ ಮಸಾಲ ಹುರ್ಕೊಳ್ಳೋದಕ್ಕೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇದು ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸಾಸಿವೆ, ಒಂದ್ ಸ್ಪೂನ್ ಕಡಲೆಬೇಳೆ ಮತ್ತೆ ಒಂದ್ ಸ್ಪೂನ್ ಉದ್ದಿನ ಬೇಳೆ ಇದೆ, ಮತ್ತೆ ಹುಣಸೆ ಹಣ್ಣಿದೆ. ಇದ್ ನಿಮ್ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇಂಗು ಇಷ್ಟು ಬೇಕು. ಆಮೇಲೆ ಇದನ್ನ ಹುರಿಯೋದಕ್ಕೆ ಸ್ವಲ್ಪ ಎಣ್ಣೆ. ಈಗ ಇದನ್ನ ಕಟ್ ಮಾಡಿ ಬೇಯಿಸ್ಕೋಬೇಕು. ಇಲ್ಲಿ ನೋಡಿ, ನಾನು ಇಷ್ಟು ದೊಡ್ಡದಾಗಿ ಹೆಚ್ಚಾ ಇದ್ದೀನಿ. ಇದು ಆಮೇಲೆ ಹೇಗೂ ರುಬ್ಬಬೇಕು ನಾವು. ಅದಕ್ಕೆ ನೋಡಿ, ಇದನ್ನ ನಾಲ್ಕು ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ನ ಸ್ವಲ್ಪ ತೆಳ್ಳಗೆ ಹೆಚ್ಕೋಬೇಕು. ಇಲ್ಲಿ ನೋಡಿ, ಹೀಗೆ ಇಷ್ಟು ತೆಳ್ಳಗಿದ್ರೆ ಸಾಕು ಬೀಟ್ರೂಟು. ಇಷ್ಟಿದ್ರೆ ಚೆನ್ನಾಗಿ ಬೇಯುತ್ತೆ ಅದು. ನೋಡಿ ಹೀಗೆ, ಈಗಲೂ ಅಷ್ಟೆ ಥಿನ್ ಸ್ಲೈಸ್ ಮಾಡ್ಕೊಂಬಿಡಿ. ಇಷ್ಟು ಥಿನ್ ಸ್ಲೈಸ್ ಆದ್ರೆ ಸಾಕು. ಇಲ್ಲಿ ನೋಡಿ ಇಷ್ಟಿದೆ. ಇನ್ನು ಥಿನ್ ಆಗ್ಬೇಕಂದ್ರೆ ಇದರಲ್ಲೇ ನೀವು ಮತ್ತೊಂದು ಪೀಸ್ ಮಾಡ್ಕೊಳ್ಳಿ. ಹೀಗೆ ಇಲ್ಲಿ ನೋಡಿ, ಇಷ್ಟು ಥಿನ್ ಇದ್ರೆ ಸಾಕಿದು. ಈಗ ಇದನ್ನ ಬೇಯಿಸ್ಕೋಬೇಕು. ಅದಕ್ಕಿಂತ ಫಸ್ಟ್ ಇದನ್ನೆಲ್ಲ ಮಸಾಲಾನ ಹುರ್ಕೊಳ್ಳೋಣ. ಈಗ ಗ್ಯಾಸ್ ಆನ್ ಮಾಡಿದ್ದೀನಿ. ಈ ಬಾಣ್ಲಿಗೆ ಫಸ್ಟ್ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಆಮೇಲೆ ಸಾಸಿವೆ, ಸ್ವಲ್ಪ ಕೆಂಪ್ ಮೆಣಸಿನ್ಕಾಯಿ, ಬ್ಯಾಡ್ಗಿ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ನಿಮ್ ಖಾರಕ್ ಬೇಕು ಅಂದ್ರೆ ಗುಂಟೂರ್ನು ಹಾಕೊಳ್ಳಿ. ಆಮೇಲೆ ಕರಿಬೇವು, ಸ್ವಲ್ಪ ಇಂಗು, ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಈಗ ಹುರ್ಕೋಬೇಕಿದ್ನ. ಇದು ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗುತ್ತೆ, ಆವಾಗ ನೀವು ಇದನ್ನ ಆಫ್ ಮಾಡಿಕೊಂಡ್ರೆ ಸಾಕು. ಆಫ್ ಮಾಡಿ ತೆಗೆದಿಟ್ಕೊಂಬಿಡಿ ಇದನ್ನ. ಆಮೇಲೆ ಇದೇ ಬಾಣಲಿಗೆನೆ ಬೀಟ್ರೂಟ್ ಮತ್ತೆ ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು. ನೋಡಿ ಈಗ ಇದು ಹುರಿದಿದ್ದಾಗಿದೆ. ಇದನ್ನ ಮಿಕ್ಸರ್ಗೆ ಹಾಕಿಟ್ಕೋತೀನಿ, ಅದು ಫುಲ್ ಆರ್ಲಿ. ಆರ್ದ ಮೇಲೆ ನಾವು ತೆಂಗಿನಕಾಯಿ ಮತ್ತೆ ಬೀಟ್ರೂಟು ಟೊಮೆಟೊ ಜೊತೆ ಇದನ್ನ ರುಬ್ಕೋಬೇಕು. ಈಗ ಇದೇ ಬಾಣಲಿಯಲ್ಲೇ ನಾವು ಟೊಮೆಟೊ ಮತ್ತೆ ಬೀಟ್ರೂಟ್ನ ಬೇಯಿಸ್ಕೋಬೇಕು. ತೋರಿಸ್ತೀನಿ ನಾನು. ನೋಡಿ ಈಗ ಟೊಮೆಟೊ ಮತ್ತೆ ಕ್ಯಾಪ್ಸಿಕಮ್, ಬೀಟ್ರೂಟು ಇದು ಮೂರನ್ನೂ ಹಾಕ್ತಾ ಇದ್ದೀನಿ. ಇದು ಮೂರು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹೀಗೆ. ಈಗ ಇದಕ್ಕೇನೆ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ, ಮತ್ತೆ ಸ್ವಲ್ಪ ನೀರು, ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಇದು ಇದೇ ನೀರಿನಲ್ಲೇ ಬೇಯಬೇಕು ಸ್ವಲ್ಪ ಹೊತ್ತು. ಬೀಟ್ರೂಟು ಸ್ವಲ್ಪ ಮೆತ್ತಗಾಗಬೇಕು. ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ನೀವು ಕುಕ್ಕರಲ್ಲಿ ಒಂದ್ ವಿಸಲ್ ಹಾಕ್ಸ್ಕೊಂಬಿಡಿ, ಬರೀ ಬೀಟ್ರೂಟ್ ಮಾತ್ರ. ಟೊಮೆಟೊ ಮತ್ತೆ ಕ್ಯಾಪ್ಸಿಕಮ್ನ ಹಾಗೆ ಹುರ್ಕೊಳ್ಳಿ, ಬೀಟ್ರೂಟ್ನ ನೀವು ವಿಸಲ್ ಹಾಕ್ಸ್ಕೋಬಹುದು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಅರಿಶಿನ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಮಿಕ್ಸ್ ಮಾಡಿಕೊಂಡು ಇದನ್ನ ಮುಚ್ಚಿಟ್ಬಿಡಿ, ಅದು ಚೆನ್ನಾಗಿ ಬೇಯಲಿ. ಬೆಂದ ಮೇಲೆ ಏನ್ ಮಾಡೋದಂತ ನಾನು ಹೇಳ್ತೀನಿ. ಬೇಯಿಸಕ್ಕಿಟ್ಟಿದ್ನಲ್ಲ, ಫುಲ್ ಬೆಂದಿದೆ ಇದು. ಇದೀವಾಗ ಆರ್ಬೇಕು. ಫುಲ್ ಆರ್ದ ಮೇಲೆ ತೆಂಗಿನಕಾಯಿ ಜೊತೆ ಮತ್ತೆ ನಾವು ಹುರ್ಕೊಂಡಿದ್ ಮಸಾಲ ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ವಲ್ಲ ಅದೆಲ್ಲದೂ ಒಟ್ಟಿಗೆ ಹಾಕಿ ರುಬ್ಕೋಬೇಕು. ಆಮೇಲೆ ತೋರಿಸ್ತೀನಿ. ಇದು ಆರ್ಲಿ ಇವಾಗ. ಈಗ ಇದು ಕಂಪ್ಲೀಟ್ ಈಗ ಆರಿದೆ. ಮತ್ತೆ ಇಲ್ಲಿ ನಾವು ಮಸಾಲನ್ನ ಮಿಕ್ಸರ್ ಅಲ್ಲಿ ಹಾಕಿಟ್ಕೊಂಡಿದೀವಲ್ಲ, ಈಗ ಇದೆರಡನ್ನು ಮತ್ತೆ ತೆಂಗಿನಕಾಯಿ ಜೊತೆ ರುಬ್ಕೊಳ್ಳೋಣ.
ನೋಡಿ ಇದನ್ನ ಹಾಕ್ತಾ ಇದೀನಿ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕೊಂಡ್ಬಿಡಿ ಇದು ಕ್ಲೀನ್ ಆಗುತ್ತೆ ಈಗ ಇದಕ್ಕೆ ತೆಂಗಿನಕಾಯಿ ಹಾಕ್ತಾ ಇದೀನಿ ನೋಡಿ ತೆಂಗಿನಕಾಯಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಬಾಂಡ್ಲೆಗೆ ಅದನ್ನೇ ಹಾಕ್ತಾ ಇದೀನಿ ಇದಕ್ಕೆ ಈಗ ಇದನ್ನ ನುಣ್ಣಗೆ ರುಬ್ಬಕೋಬೇಕು ಈಗ ಇದನ್ನ ರುಬ್ಬಿದ್ದೀನಿ ನೋಡಿ ಈ ತರ ಆಗಿದೆ ಇದು ಈಗ ಇದನ್ನ ತೆಗೆದುಕೊಳ್ಳುತ್ತೀನಿ ಇದಕ್ಕೆ ಇಲ್ಲಿ ನೋಡಿ ಈಗ ಇದಕ್ಕೆ ಒಗ್ಗರಣೆ ಮಾಡಬೇಕು ನಾವು ಒಗ್ಗರಣೆ ಮಾಡಿದ ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಈಗ ಅದಕ್ಕೊಂದು ಒಗ್ಗರಣೆ ಮಾಡಬೇಕು ಇಲ್ಲಿ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಗ್ಗರಣೆ ಸೌಟಿಗೆ ಇಲ್ಲಿ ಸಾಸಿವೆ ಉದ್ದಿನ ಬೇಳೆ ಮತ್ತೆ ಒಂಚೂರು ಕೆಂಪು ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ಮತ್ತೆ ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಇದಿಷ್ಟನ್ನ ಹಾಕಬೇಕು ಮತ್ತೆ ಸ್ವಲ್ಪ ಇಂಗ್ ಹಾಕ್ತೀನಿ ನೋಡಿ ಫಸ್ಟ್ ಸಾಸಿವೆ ಉದ್ದಿನ ಬೇಳೆ ಮತ್ತೆ ಮೆಣಸು ಹಾಕ್ತಾ ಇದೀನಿ ಆಮೇಲೆ ಸ್ವಲ್ಪ ಇಂಗು ಈಗ ಇದು ಒಂಚೂರು ಸಿಡಿಲಿ ಅದು ಚೆನ್ನಾಗಿ ನೋಡಿ ಕರಿಬೇವು ಹಾಕಿದ್ದೀನಿ ಈಗ ಆಗಿದೆ ಇದು ಈ ಒಗ್ಗರಣೆನ ಹಾಕೊಳ್ಳೋಣ ಇದಕ್ಕೆ ನೋಡಿ ಹಾಕಿದ್ದೀನಿ ಇದಕ್ಕೆ ನಿಮಗೆ ಉಪ್ಪು ಸ್ವಲ್ಪ ಹುಳಿ ಏನಾದರೂ ಕಡಿಮೆ ಇದ್ರೆ ಈಗ ಒಂದು ಸ್ವಲ್ಪ ಹಾಕೊಳ್ಳಿ ನೀವು ಸ್ವಲ್ಪ ಟೇಸ್ಟ್ ನೋಡಿ ಹಾಕೋಬಹುದು ಈಗ ನೋಡಿ ಬೀಟ್ರೂಟ್ ಚಟ್ನಿ ರೆಡಿ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ನೋಡಿ ಇದನ್ನ ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ ಚಟ್ನಿಗೆ ನೀವು ಹುಳಿ ಮತ್ತೆ ಖಾರನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಇದನ್ನ ಅನ್ನದ ಜೊತೆ ಚಪಾತಿ ಪೂರಿ ದೋಸೆ ಯಾವುದ್ರ ಜೊತೆನಾದರೂ ತಿನ್ನಬಹುದು ಅನ್ನ ಊಟ ಮಾಡುವಾಗ ಇದಕ್ಕೆ ತೆಂಗಿನೆಣ್ಣೆ ಹಾಕೊಂಡು ಊಟ ಮಾಡಿ ತುಂಬಾ ರುಚಿಯಾಗಿರುತ್ತೆ ಇಲ್ಲ ತುಪ್ಪ ಬೇಕಾದರೂ ತುಪ್ಪ ಹಾಕೊಂಡು ಊಟ ಮಾಡಿ ಚೆನ್ನಾಗಿರುತ್ತೆ ಬೀಟ್ರೂಟ್ ಚಟ್ನಿ ವಾವ್ ಸಕ್ಕತ್ತಾಗಿ ಬರ್ತಾ ಇದೆ ನೋಡಿ ಹೊಸ ವೆರೈಟಿಲಿ ಮಾಡಿದಾಗೆ ಇದೆ ಬೀಟ್ರೂಟ್ ಗೊಜ್ಜು ಚಟ್ನಿ ಅವೆಲ್ಲ ಕಾಮನ್ ಆಗಿ ಒಂದೇ ತರಕಾರಿ ಹಾಕಿ ಮಾಡ್ತಾರೆ ಆದರೆ ಆ ಬೀಟ್ರೂಟ್ ಜೊತೆಲಿ ಇನ್ನೂ ಕೆಲವು ತರಕಾರಿ ಹಾಕಿ ಆ ಚಟ್ನಿದು ರುಚಿಯನ್ನು ಯಾವ ರೀತಿ ಹೆಚ್ಚಿಸಬಹುದು ಅಂತ ಹೇಳಿದಾರಲ್ವಾ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ ಎಷ್ಟು ಈಸಿ ಬೀಟ್ರೂಟ್ ಎಷ್ಟು ದಿನ ಬೇಕಾದರೂ ಮನೇಲಿ ಇಟ್ಕೊಂಡಿರ್ಬೋದು ಆಲೂಗಡ್ಡೆ ಥರ ಅದು ಕೆಡದೇ ಇಲ್ಲ ಈರುಳ್ಳಿ ಆಲೂಗಡ್ಡೆ ತಂದು ಇಟ್ಟಾಗೆ ಬೀಟ್ರೂಟನ್ನು ಇಟ್ಬಿಟ್ರೆ ಆರಾಮಾಗಿ ಒಂದೆರಡು ತಿಂಗಳವರೆಗೂ ಉಪಯೋಗಿಸ್ಕೋಬಹುದು ಇದರಿಂದ ನಾವು ಯಾವಾಗ ಬೇಕಾದರೂ ಈ ರೀತಿ ಅಡುಗೆ ಮಾಡ್ಕೋಬಹುದು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿರುವಂಥ ಜ್ಯೋತಿ ಪಂಡಿತ್ ಮೇಡಮ್ ಅವರಿಗೆ ಧನ್ಯವಾದಗಳು ಈಗ ಮತ್ತೊಬ್ಬರ ಅಡುಗೆ ಮಮತಾ ಶ್ರೀಕಾಂತ್ ಹೊಳ್ಳ ಉಡುಪಿಯವರು ಯಾವ ಅಡುಗೆ ಮಾಡಿರ್ಬೋದು ನೋಡೋಣ ಬನ್ನಿ ತೋತಾಪುರಿ ಮಾವಿನಕಾಯಿಯಿಂದ ಮಾಡುವ ಹಸಿರಸ ಮಾಡುವ ವಿಧಾನ ಇದು ಈ ಭಾಗದ ಕುಂದಾಪುರ ಮತ್ತು ಕೋಟೇಶ್ವರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ ಇದನ್ನು ಮುಖ್ಯವಾಗಿ ನಮ್ಮ ಕಡೆ ಕೊಟ್ಟೆ ಕಡುಬಿಗೆ ಭಾಳ ರುಚಿಯಾಗ್ತದೆ ಇದು ಮಾಡಲಿಕ್ಕೆ ಇದು ಮಾಡುವ ವಿಧಾನವನ್ನು ಮುಂದೆ ತಿಳಿಸ್ತೇವೆ ತೋತಾಪುರಿ ಮಾವಿನಕಾಯಿಯನ್ನು ಮಾವಿನಕಾಯಿ ರಸಕ್ಕೆ ಈ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಸಣ್ಣದಾಗಿ ಹಚ್ಕೊಳ್ಬೇಕು ಈ ಹಚ್ಚಿದ ತುಂಡುಗಳನ್ನು ಕಳಿಗೆ ಸ್ವಲ್ಪ ಬೆಲ್ಲ ಯಾಕಂದರೆ ಹುಳಿ ಹೋಗಬೇಕು ಅರಸಿನ ಹಾಗೂ ಉಪ್ಪು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮೂರು ಗಂಟೆ ಬಿಟ್ಟರೆ ಎರಡರಿಂದ ಮೂರು ಗಂಟೆ ಬಿಟ್ಟರೆ ಭಾಳ ಒಳ್ಳೆಯದಾಗ್ತದೆ ಯಾಕಂದರೆ ಹೇಳಿದ್ರೆ ಹುಳಿ ಅಂಶ ಎಲ್ಲ ಹೋಗ್ತದೆ ಕೂಡಲೇ ಬೇಕಾದ್ರೆ ಮಾಡ್ಬೋದು ಆದರೆ ಎರಡು ಮೂರು ಗಂಟೆ ಬಿಟ್ಟು ಮಾಡಿದರೆ ಇನ್ನೂ ಸ್ವಲ್ಪ ಒಳ್ಳೆಯದಾಗ್ತದೆ ಹುಳಿ ಅಂಶ ಎಲ್ಲ ಹೋಗ್ತದೆ ಹೀಗೆ ಕಲಸಿ ಹಾಗೆ ಅದನ್ನು ಬಿಡಬೇಕು ಹಸಿ ಮಾವಿನಕಾಯಿ ರಸಕ್ಕೆ ಬೇಕಾಗುವ ಮಸಾಲೆ ಪದಾರ್ಥಗಳು ತೆಂಗಿನ ಎಣ್ಣೆ ತುರಿದ ಕಾಯಿ ಒಂದು ಕಡಿ ಸಾಸಿವೆ ಮೆಂತೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಇಂಗು ಅರಸಿನ ಒಣಮೆಣಸು ಇದಿಷ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ಳಬೇಕು
ಮಸಾಲೆ ಹೊರೆಯಲು ಈಗ ಉದ್ದಿನಬೇಳೆ ಸಾಧಾರಣ 1.5 ಚಮಚ ಸಾಸಿವೆ 1.5 ಚಮಚ ಮೆಂತೆ ಸಾಧಾರಣ 1/2 ಚಮಚ ಇದನ್ನು ಅದರೊಟ್ಟಿಗೆ ಸ್ವಲ್ಪ ಇಂಗು ಹಾಗೂ ಕರಿಬೇವಿನ ಸೊಪ್ಪು ನಂತರ ಮೆಣಸನ್ನು ಹಾಕಬೇಕು ಸಾಧಾರಣ 10 ನಾವು ಮಾಡಿದ ಹೋಳುಗಳಿಗೆ ಪ್ರಮಾಣದಲ್ಲಿ 10 ಒಣ ಮೆಣಸು ಬೇಕಾಗುತ್ತದೆ ಮೇಲಿನಿಂದ ತೆಂಗಿನ ಎಣ್ಣೆ ಸಾಧಾರಣ ಫಸ್ಟಿಗೆ 1/2 ಚಮಚ ಸಾಧಾರಣ ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಕೆಂಪು ಆಗೋವರೆಗೆ ಹುರಿಬೇಕು ಸಾಧಾರಣ ಹುರಿದಾಗಿದೆ ಕೆಂಪಾಗಿದೆ ಈ ರೀತಿ ಹುರಿದ ಮಸಾಲೆಯನ್ನು ತಣಿಸ್ಲಿಕ್ಕೆ ಈ ರೀತಿ ಒಂದು ತಟ್ಟೆಯಲ್ಲಿ ಹಾಕಿಡಬೇಕು ಆನಂತರ ಕಾಯಿಯನ್ನು ಹುರಿಬೇಕಾಗ್ತದೆ ತೆಂಗಿನಕಾಯಿಯನ್ನು ಒಂದು ಕಡಿ ಕಾಯಿ ಬೇಕಾಗ್ತದೆ ಅಂದರೆ ನಾವು ಮಾವಿನಕಾಯಿ ಒಂದು ಮಾವಿನಕಾಯಿ ಅದಾ ಮಾವಿನಕಾಯಿ ಇದಕ್ಕೆ ಒಂದು ಕಡೆ ಅದಕ್ಕೆ ಸ್ವಲ್ಪ ಅರಿಶಿನ ಇಂಗು ಹಾಕಿ ಹುರಿಬೇಕು ಇದಕ್ಕೆ ಸಾಧಾರಣ ಕಾಯಿ ಈ ಪ್ರಮಾಣದಲ್ಲಿ ಹುರ್ಕೊಳ್ಬೇಕು ಅಂದರೆ ಮೀಡಿಯಮ್ ಲೋ ಫ್ಲೇಮ್ ಇದರಲ್ಲೇ ಫ್ಲೇಮಲ್ಲೇ ಇಟ್ಕೊಂಡು ಬರಿತಾ ಇರಬೇಕು ಯಾಕಂದರೆ ಇದಕ್ಕೆ ಎಣ್ಣೆ ಹಾಕೋದಿಲ್ಲಲ್ಲ ಹಾಗಾಗಿ ಕೈ ಆಡಿಸ್ತಾ ಇರಬೇಕಾಗ್ತದೆ ಅದು ಹೊರಿದರೆ ಕಾಯಿ ಹೊರಿದದ್ದು ಹಾಗೂ ಈ ಮಸಾಲೆ ಹೊರಿದದ್ದು ಎರಡು ತಣದ ಮೇಲೆ ರುಬ್ಕೊಳ್ಬೇಕು 2 ಗಂಟೆ ಹಿಂದೆ ಇದು ಮಾವಿನಕಾಯಿ ಹೋಳನ್ನು ಬೆಲ್ಲ ಮತ್ತು ಉಪ್ಪಿನಲ್ಲಿ ಮಿಕ್ಸ್ ಮಾಡಿಟ್ಟದ್ದು ಈ ರೀತಿಯಾಗಿರ್ತದೆ ಇದನ್ನು ಈಗ ಗ್ರ್ಯಾಂಡರಲ್ಲಿ ಮತ್ತು ಅಥವಾ ಮಿಕ್ಸಿನಲ್ಲಿ ಅರೆದಂಥ ಮಸಾಲೆಗೆ ಮಿಕ್ಸ್ ಮಾಡಬೇಕು ಆ ಮಸಾಲೆಗೆ ಬೇಕಾದರೆ ಅಂದರೆ ಮಾವಿನಕಾಯಿ ಹುಳಿ ಪ್ರಮಾಣ ಕಡಿಮೆ ಇದ್ದರೆ ಸ್ವಲ್ಪ ಮಾವಿನಕಾಯಿಯನ್ನು ಬೇಕಾದರೆ ಹಾಕ್ಕೊಳ್ಬೋದು ಯಾಕಂದರೆ ಹೇಳಿದ್ರು ಹುಳಿ ಮಾವಿನಕಾಯಿ ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ನಿಮ್ಮ ರುಚಿಗೆ ಬೇಕಾದರೆ ಹುಳಿ ಸಲುವಾಗಿ ಮಾವಿನಕಾಯಿ ಹಾಕ್ಕೊಳ್ಬೋದು ಮಸಾಲೆ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ಅಂತ ಮಿಕ್ಸ್ ಮಾಡ್ಬೋದು ಈಗ ಹಸಿ ಮಾವಿನಕಾಯಿ ರಸ ತಿನ್ನಲಿಕ್ಕೆ ರೆಡಿಯಾಗಿದೆ ಇದಕ್ಕೆ ನಮ್ಮ ಕಡೆ ಕೊಟ್ಟೆ ಕಡುಬು ಮಾಡ್ತಾರೆ ಕೊಟ್ಟೆ ಕಡುಬು ಮಾವಿನಕಾಯಿ ರಸ ಒಳ್ಳೆ ಕಾಂಬಿನೇಷನ್ ಕೊಟ್ಟೆ ಕಡುಬು ನಾವು ಮಾಡಿ ಅರ್ಧ ಕೊಟ್ಟೆಯನ್ನು ತೆಗೆದು ತೋರಿಸ್ತಾ ಇದ್ದೇವೆ ಇದು ಹಸಿ ಮಾವಿನಕಾಯಿ ಇರೋದ್ರಿಂದ ಒಳ್ಳೆ ಕ್ರಂಚಿಯಾಗಿರ್ತದೆ ಮಕ್ಕಳು ಸಹ ಒಳ್ಳೆ ರುಚಿಯಿಂದ ತಿಂತಾರೆ ಇನ್ನು ಇದನ್ನು ಅನ್ನದೊಟ್ಟಿಗೂ ತಿನ್ಬೋದು ಚಪಾತಿ ಪೂರಿ ಎಲ್ಲದರೊಟ್ಟಿಗೂ ಇದನ್ನು ತಿನ್ಬೋದು ಈಗ ತಾನೇ ನಾನು ಒಂದು ಸರ್ತಿ ಹೇಳಿದೆ ಮಾವಿನಕಾಯಿ ಕಾಲ ಮನೆ ಸುತ್ತಮುತ್ತ ಮರ ಇದ್ರಂತೂ ಒಂದಲ್ಲ ಒಂದು ಮಾವಿನಕಾಯಿ ಮಾವಿನ ಹಣ್ಣು ಸಿಗ್ತಾನೆ ಇರುತ್ತೆ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಜಾಮು ಚಟ್ನಿ ಗೊಜ್ಜು ಚಿತ್ರಾನ್ನ ಎಲ್ಲ ಮಾಡಾಯಿತು ಮಾವಿನಕಾಯಿ ರಸ ಮಾಡಿ ತೋರಿಸಿದ್ದಾರೆ ಅದು ಕೆಲವೊಮ್ಮೆ ಅಂತೂ ಮಾವಿನಕಾಯಿ ರಸ ಬಾಯಿ ಕೆಟ್ಟಾಗ ಕುಡಿದ್ಬಿಟ್ರೆ ತುಂಬಾನೇ ಒಳ್ಳೆಯದು ದೇಹಕ್ಕೆ ಅಂತ ಹೇಳ್ತಾರೆ ಜೊತೆಲಿ ನಾಲ್ಗೆ ರುಚಿಯನ್ನು ಕೂಡ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ದೊಡ್ಡವ್ರು ಹೇಳಿದ ಮಾತು ಯಾವತ್ತೂ ಸುಳ್ಳಲ್ಲ ಬೇಕಾದ್ರೆ ಒಂದಿನ ನೀವು ಕೂಡ ಮಾವಿನಕಾಯಿ ರಸ ನಮ್ಮ ಮನೇಲಿ ಮಾಡಿಬಿಟ್ಟು ಕುಡಿದು ನೋಡಿ ಆಗ ದೊಡ್ಡವ್ರು ಹೇಳಿದ ಮಾತು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಒಳ್ಳೆ ಅಡುಗೆಯನ್ನು ಉತ್ತಮ ಅಡುಗೆ ರುಚಿಯಾದ ಅಡುಗೆಯನ್ನು ಮಾಡಿ ತೋರಿಸಿರುವಂಥ ಮಮತಾ ಶ್ರೀಕಾಂತ್ ಹೊಳ್ಳ ಅವರಿಗೆ ಧನ್ಯವಾದಗಳು ಮಕ್ಕಳೇ ನಾನು ನಿಮಗೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಲಾಕ್ಡೌನ್ ಮುಗಿತಾ ಬಂದರೆ ಮಕ್ಕಳಿಗೆ ಮಾತ್ರ ಇನ್ನೂ ಲಾಕ್ಡೌನ್ ಮುಗಿದಿಲ್ಲ ಶಾಲೆ ಶುರು ಆಗೋವರೆಗೂ ಲಾಕ್ಡೌನ್ ಇದೆ ಸಾಧ್ಯವಾದಷ್ಟು ನೀವು ನಿಮ್ಮನ್ನು ಯಾವಾಗಲೂ ಯಾವ್ದಾನ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿರಬೇಕು ಆವಾಗ ಆವಾಗ ಏನಾದರೂ ಒಂದು ಪುಸ್ತಕ ಓದ್ತಾ ಇರಿ ಜೊತೆಯಲ್ಲಿ ಯಾವುದಾದ್ರೂ ಒಂದು ನಿಮಗೆ ಆಸಕ್ತಿ ಇರುವಂಥದ್ದು ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಆರ್ಟ್ ಆಗಲಿ ಕ್ರಾಫ್ಟ್ ಆಗಲಿ ಡ್ಯಾನ್ಸ್ ಆಗಲಿ ಅದನ್ನು ಮಾಡ್ತಾ ಇರಿ ಮಾಡಿದ್ದನ್ನು ನಮ್ಗೆ ಕಳಿಸಿ
ಯಾಕಂದ್ರೆ ನಮ್ಮ ದಶಮಾನೋತ್ಸವದ ಸಮಯದಲ್ಲಿ ಭಾಗವಹಿಸಿರುವಂತಹ ನಿಮ್ಮದು ಆರ್ಟ್ ತುಂಬಾ ಚೆನ್ನಾಗಿದ್ರೆ, ನಿಮ್ಮ ಹಾಡು ತುಂಬಾ ಚೆನ್ನಾಗಿದ್ರೆ ನಾವು ಆ ಸಮಯದಲ್ಲಿ ನಿಮಗೆ ಪ್ರಶಂಸಾ ಪತ್ರ ಅಂದರೆ ಸರ್ಟಿಫಿಕೇಟ್ ಜೊತೆಯಲ್ಲಿ ನಿಮ್ಮನ್ನು ನಾವು ಗೌರವಿಸಲಾಗುತ್ತೆ. ಅದಕ್ಕೆ ಮರೀದೇ ಆದಷ್ಟು ಬೇಗ ಅದನ್ನು ಕಳಿಸಿ. ಹಾಗೆ ದೊಡ್ಡವರಿಗೆ ಕೊಟ್ಟಿರುವಂಥ ಸಾಂಪ್ರದಾಯಿಕ ಅಡುಗೆಗಳ ಟಾಸ್ಕ್ ಇನ್ನೂ ನಡೀತಾನೆ ಇದೆ. ಯಾರಿಗಾದರೂ ಆಸಕ್ತಿ ಇದ್ದರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಭಾವನಾ ಚಾನೆಲ್ದು ನಂಬರ್ಗೆ ಆದಷ್ಟು ಬೇಗ ವಿಡಿಯೋ ಕಳಿಸಿ. ಧನ್ಯವಾದಗಳು.